हाय डियर फ्रेंड्स, अस्सलाम अलैकुम, नमस्कार। मॉम्स किचन गे एल्लरिगू स्वागत। नानु वसत्तु चानल ओपन माड़ता इद्देने। निमगे इष्टवादरे सब्सक्राइब माड़ी, लाइक माड़ी, शेर माड़ी। नानु इवत्तु माड़ुदु चिकन सूप। चिकन सूपिगे बेकागुव सामग्रीगळु सोल ऐदु एसलु बेल्लुल्लि सण्ण सण्ण तुंडु माड़िद्दु, ओंदु क्यारेट्, ಅರ್ಧ ಕ್ಯಾಪ್ಸಿಕಂ, 100 ಗ್ರಾಮ್ಸ್ ಚಿಕನ್, ಒಂದು ಸಣ್ಣದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಸ್ವಲ್ಪ ಮೈದಾ, 5 ಸ್ಪೂನ್ ಮೈದಾ. ಇದು ಒಂದು ಸ್ಪೂನ್ ತುಪ್ಪದಲ್ಲಿ ಸ್ವಲ್ಪ ಉರಿಬೇಕು. ಇದ ನಂತರ ಅದು ತಣ್ಣದಾದ ನಂತರ ಹಾಲಲ್ಲಿ ಕಲಸಿ ಇಡಬೇಕು. ಇನ್ನು ನಾವು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನಿಗೆ 2 ಸ್ಪೂನ್ ತುಪ್ಪ ಹಾಕಬೇಕು. ಎರಡು ಸ್ಪೂನ್ ತುಪ್ಪ ಹಾಕಿದ ನಂತರ ಫಸ್ಟಿಗೆ ನಾವು ಬೆಳ್ಳುಳ್ಳಿ ಸಣ್ಣ ಸಣ್ಣ ತುಂಡು ಮಾಡಿದ್ದು ಹಾಕಬೇಕು. ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಬಿಸಿ ಆಗ್ತಾ ಬಂತು. ಅದಕ್ಕೆ ನೀರುಳ್ಳಿ, ಒಂದು ಸಣ್ಣ ನೀರು ಈರುಳ್ಳಿಯನ್ನು ಹಾಕಬೇಕು. ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಆಗಬಾರ್ದು, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಆದ ನಂತರ ಇದಕ್ಕೆ ಒಂದು ಕ್ಯಾರೆಟ್ ಸಣ್ಣ ತುಂಡು ಮಾಡಿದ್ದು ಹಾಕಬೇಕು. ಅದಕ್ಕೆ ಸಣ್ಣ ಸಣ್ಣ ತುಂಡು ಮಾಡಿದ್ದು 100 ಗ್ರಾಮ್ ಚಿಕನ್ ಅನ್ನು ಹಾಕಬೇಕು. ಚಿಕನ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ತುಪ್ಪದಲ್ಲಿಯೇ. ತುಪ್ಪದಲ್ಲಿ ಇದನ್ನು ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ಇದು ಒಂದು 2-3 ನಿಮಿಷ ಫ್ರೈ ಮಾಡಿದ್ದೇನೆ ಇದು ತುಪ್ಪದಲ್ಲಿ. ಇನ್ನು ಇದಕ್ಕೆ ಕ್ಯಾಪ್ಸಿಕಮ್, ಅರ್ಧ ಕ್ಯಾಪ್ಸಿಕಮ್ ಸಣ್ಣ ಸಣ್ಣ ತುಂಡು ಮಾಡಿದ್ದು ಹಾಕಬೇಕು. ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು, ಒಂದು 2-3 ನಿಮಿಷ ಇದರಲ್ಲಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಒಂದು 2-3 ನಿಮಿಷ ಇದು ಇದಾಯಿತು, ಒಳ್ಳೆ ಫ್ರೈ ಆಯಿತು. ಈಗ ಇದಕ್ಕೆ ಒಂದು 5-6 ಕಪ್ಪು ನೀರು ಹಾಕಬೇಕು. ನೀರು ಹಾಕಿದ ನಂತರ ಒಳ್ಳೆ ಕುದಿಲಿಕ್ಕೆ ಬಿಡಬೇಕು. ಅದಕ್ಕಿಂತ ಮುಂಚೆ ಒಂದು ಸ್ಪೂನು ಕರಿಮೆಣಸು 1 ಸ್ಪೂನ್ ಅಷ್ಟು ಹಾಕಬೇಕು. ಇದಕ್ಕೆ 1-1.5 ಸ್ಪೂನ್ ಹಾಕಿದರೆ ಸಾಕು. ನಿಮಗೆ ಎಷ್ಟು ಖಾರ ಬೇಕಾಗ್ತದೆ ಅಷ್ಟು ಹಾಕಿ, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ, ಸ್ವಲ್ಪ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕಿ. ಇದು ಇನ್ನು ಕುದಿಯುವ ತನಕ ಮುಚ್ಚಳನ್ನು ಹಾಕಿ ಮುಚ್ಚಿಡಬೇಕು. ಮುಚ್ಚಳನ್ನು ಹಾಕಿ ಸ್ಲೋ ಅಲ್ಲಿ ಇಡಿ, ಇಲ್ಲದ್ರೆ ಅದೆಲ್ಲ ಹೊರಗೆ ಬರ್ತದೆ ಚೆಲ್ಲಿ. ಸ್ವಲ್ಪ ಸ್ಲೋ ಗ್ಯಾಸ್ ಸ್ಲೋ ಮಾಡಿ ಇಡಿ. ಒಳ್ಳೆ ಕುದೀಲಿಕ್ಕೆ 1-5 ನಿಮಿಷ ಬಿಡಬೇಕು ಹಾಗೆ ಕುದೀಲಿಕ್ಕೆ. 5 ನಿಮಿಷ ಆಯಿತು. ಇದಕ್ಕೆ 1-2 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೋಣ.
ನಿಮಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಸ್ವಲ್ಪ ಬೇಕಿದ್ರೆ ಸ್ವಲ್ಪ ಹಾಕಿ ನೋಡಿ ಹಾಕಿ ಉಪ್ಪು ಜಾಸ್ತಿ ಆಗಬಾರದು ಇದು ಆದ ನಂತರ ಬೆಂಕಿಯನ್ನು ಸ್ಲೋ ಮಾಡಿ ಸ್ವಲ್ಪ ಸ್ವಲ್ಪವಾಗಿ ಮೈದಾ ಕಲಸಿದ್ದು ಹಾಕಿ ಒಮ್ಮೆಲೆ ಹಾಕಬೇಡಿ ಒಂಚೂರು ಚೂರು ಬೇಕಾಗುವಷ್ಟು ಅದೆಷ್ಟು ಗಟ್ಟಿ ಆಗ್ತದೆ ಅಷ್ಟು ಬೇಕಾಗುವಷ್ಟು ಹಾಕಿ ಜಾಸ್ತಿ ಹಾಕಬೇಡಿ ನಿಮಗೆ ಎಷ್ಟು ತಿಕ್ಕು ಬೇಕು ಅಷ್ಟು ಹಾಕಿ ಜಾಸ್ತಿ ಹಾಕಿದ್ರೆ ಅದು ಮತ್ತೆ ಕುಡಿಲಿಕ್ಕೆ ಆಗೋದಿಲ್ಲ ಸೂಪ್ ಅಲ್ವಾ ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ ಒಂದೊಂದು ಜನ ಕಾರ್ನ್ಫ್ಲೋರ್ ಸಹ ಹಾಕ್ತಾರೆ ಕಾರ್ನ್ಫ್ಲೋರ್ಕ್ಕಿಂತ ಇದು ಒಳ್ಳೆದಾಗ್ತದೆ ಮೈದಾ ನೀವು ಒಮ್ಮೆ ಮಾಡಿ ನೋಡಿದು ಈಗ ನಾನು ಸ್ವಲ್ಪ ಸ್ವಲ್ಪವಾಗಿ ಹಾಕ್ತಾ ಇದ್ದೇನೆ ನಿಮಗೆ ಎಷ್ಟು ತಿಕ್ಕ ಬೇಕು ಅಷ್ಟು ನೋಡಿ ನೋಡಿ ಹಾಕಿ ಈಗ ನೀವು ಇದಕ್ಕೆ ಉಪ್ಪು ಮತ್ತು ಕರಿಮೆಣಸು ಹಾಕಿದೆನಲ್ಲ ಅದಲ್ಲ ಸಾಕಂತ ಒಮ್ಮೆ ನೋಡಿ ನೀವು ಇದು ಆಫ್ ಮಾಡಿದ್ದೇನೆ ಈಗ ಈಗ ಆಯಿತು ಸೊಪ್ಪು ಇದಕ್ಕೆ ಆಫ್ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನಿಮಗೆ ಬೇಕಾಗುವ ಎಷ್ಟು ಬೇಕಾಗ್ತದೆ ಅಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಾಸ್ತಿ ಹಾಕಬೇಡಿ ಇನ್ನು ಇದು ಬಿಸಿ ಬಿಸಿಯಾಗಿ ನಾವು ಬೌಲಿಗೆ ಹಾಕ್ತಾ ಸೂಪು ರೆಡಿಯಾಗಿದೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮಾಮ್ಸ್ ಕಿಚನ್ಗೆ